ಬಿಜೆಪಿ ನಾಯಕರಿಗೆ ನುಂಗಲಾರದ ಬಿಸಿ ತುಪ್ಪ ಆಗಿಬಿಟ್ಟಿದ್ದಾರೆ. ಸ್ವಪಕ್ಷದವರ ವಿರುದ್ಧ ಪದೇ ಪದೇ ಆರೋಪವನ್ನ ಮಾಡ್ತಾ ಹರಿಹಾಯ್ತಿದ್ರು. ಇದೀಗ ನರೇಂದ್ರ ಮೋದಿ ಅವರನ್ನು ಕೂಡ ಟಾರ್ಗೆಟ್ ಮಾಡಿದ್ರ. ಹಾಗಾದ್ರೆ ಯತ್ನಾಳ್ ಪ್ರಧಾನಿಯನ್ನೇ ಬಿಡ್ಲಿಲ್ವಾ? ಹಾಗಾದ್ರೆ ಬಿಜೆಪಿ ಶಾಸಕ ಯತ್ನಾಳ್ಗೆ ಪ್ರಧಾನಿಯವರೇ ಗುರಿನಾ? ಈಗೊಂದು ಪ್ರಶ್ನೆ ಖಂಡಿತ ಬರುತ್ತೆ ಅವರ ವ್ಯಕ್ತಿತ್ವದಿಂದ. ಶಾಸಕ ಯತ್ನಾಳ್ ಷಡ್ಯಂತ್ರದ ಬಗ್ಗೆ ಸ್ಫೋಟಕವಾದ ಆರೋಪವನ್ನ ಮಾಡಿದ್ದಾರೆ. ಅವರ ಟಾರ್ಗೆಟ್ ಪ್ರಧಾನಿ ಮೋದಿ ಅಂತ ಆರೋಪವನ್ನ ಮಾಡಿರು. ನರೇಂದ್ರ ಮೋದಿ ಅವರನ್ನ ನಿಜಕ್ಕೂ ಕೂಡ ಟಾರ್ಗೆಟ್ ಮಾಡಿದ್ರ? ಹಾಗಾದ್ರೆ ಯತ್ನಾಳ್ ಇತ್ತೀಚೆಗೆ ಅವ್ರಿಗೆ ಯಾವುದೇ ಒಂದು ಹುದ್ದೆ, ರಾಜ್ಯಾಧ್ಯಕ್ಷ ಆಗಿರಬಹುದು, ವಿರೋಧ ಪಕ್ಷದ ನಾಯಕರ ಹುದ್ದೆ ಆಗಿರಬಹುದು, ಯಾವುದೂ ಸಿಗಲಿಲ್ಲ ಅಂತ ಅವ್ರಿಗೆ ಸಾಕಷ್ಟು ಬೇಸರ ಇದೆ. ಯಡಿಯೂರಪ್ಪನವರ ವಿರುದ್ಧ ಕೂಡ ಸಾಕಷ್ಟು ಹರಿಹಾಯ್ದ್ರು. ಅವ್ರಿಗೆ ಯಾಕೆ ಕೊಟ್ರಿ? ವಾಪಸ್ ತಗೊಳ್ಳಿ, ರಿಸೈನ್ ಮಾಡಿಸ್ಕೊಳ್ಳಿ ವಿಜಯೇಂದ್ರ ಅವರಿಂದ. ಈ ರೀತಿ ಸಾಕಷ್ಟು ಆರೋಪವನ್ನ ಮಾಡ್ತಾನೆ ಅವರು. ನರೇಂದ್ರ ಮೋದಿ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ರ ಯತ್ನಾಳ್ ಅವರು ಅನ್ನುವಂಥದ್ದು ಈಗ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಶಾಸಕ ಯತ್ನಾಳ್ ಬಿಜೆಪಿಯ ನಾಯಕರಾಗಿ, ಬಿಜೆಪಿಯ ಹೈಕಮಾಂಡ್ ಶಾಸಕ ಯತ್ನಾಳ್ಗೆ ಮೋದಿ ಹಾಗಾದ್ರೆ ಟಾರ್ಗೆಟ್ ಆಗಿ ಹೋದ್ರ? ಯಾರನ್ನು ಕೂಡ ಅವರು ಬಿಟ್ಟಿಲ್ಲ ಯತ್ನಾಳ್ ಅವರು. ರಾಜಹುಲಿ ಅಂದ್ರೆ ಯಡಿಯೂರಪ್ಪನವರು, ಅವ್ರ ವಿರುದ್ಧ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ವಪಕ್ಷದ ನಾಯಕರ ವಿರುದ್ಧ ಕೂಡ ಸಾಕಷ್ಟು ಹರಿಹಾಯ್ತಿದ್ದವರು ಈಗ ಮೋದಿ ಅವರನ್ನ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ. ನಿಜಕ್ಕೂ ಕೂಡ ಟಾರ್ಗೆಟ್ ಮಾಡಿದ್ರ? ಹಾಗಾದ್ರೆ ಯತ್ನಾಳ್ ಬುಡಕ್ಕೆ ಬಾಂಬ್ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಆರೋಪಿಸಿದ. ಯತ್ನಾಳ್ ಬುಡಕ್ಕೆ ಬಾಂಬ್ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಯತ್ನಾಳ ನಿಜವಾದ ಗುರಿ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿದ್ದಾರೆ. ಟ್ವೀಟ್ ಮೂಲಕನೇ ಬಿಜೆಪಿ ಶಾಸಕನಿಗೆ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಟ್ವೀಟ್ ಮೂಲಕ ಚಾಟಿ ಬೀಸಿದ್ದಾರೆ ಸಿದ್ದರಾಮಯ್ಯನವರು. ಪ್ರಧಾನಿ ಜೊತೆ ಮೌಲ್ವಿ ಇರುವ ಫೋಟೋ ಟ್ವೀಟಿಸಿ ಕಿಡಿಕಾರಿದ್ದಾರೆ. ಆರೋಪಿಸಿದ ಯತ್ನಾಳ್ ಬುಡಕ್ಕೆ ಬಾಂಬ್ ಅನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸರಣಿ ಪ್ರಶ್ನೆಯನ್ನ ಮಾಡಿದ್ದಾರೆ ಟ್ವೀಟ್ ಮೂಲಕ. ಸಿದ್ದರಾಮಯ್ಯನವರ ಮಾತುಗಳನ್ನ ಕೇಳಿ, ನಮ್ಮ ಪೊಲೀಸ್ ಹೋಗೋದು ಬೇಡ ಅಂತ ಹೇಳ್ತಾರೆ. ಇದು ಯತ್ನಾಳ್ ಅವರ ಟ್ವೀಟ್, ನೀವು ಗಮನಿಸ್ತಾ ಇರೋದು. ಅದಕ್ಕೆ ಸಿದ್ದರಾಮಯ್ಯನವರು ಈಗ ಸಾಲು ಸಾಲು ಟ್ವೀಟ್ನ ಮಾಡಿರೋದು. ರಾಜ್ಯ ಬಿಜೆಪಿ ಅಧ್ಯಕ್ಷರೇ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸಿ ಅಂತ ಯತ್ನಾಳ್ ವಿಚಾರಕ್ಕೆ ಸಾಲು ಸಾಲಾಗಿ ಟ್ವೀಟ್ ಅನ್ನ ಮಾಡೋ ಮುಖಾಂತರ ಹರಿಹಾಯ್ದಿದ್ದಾರೆ. ಇತ್ತೀಚೆಗೆ ಹಾಶ್ಮಿ ಅವರ ಜೊತೆಗಿನ ನನ್ನ ಫೋಟೋವನ್ನ ಹಿಡ್ಕೊಂಡು ಹಾದಿ ಬೀದಿ ರಂಪಾಟವನ್ನ ಮಾಡ್ತಾ ಇದ್ದೀರಾ, ಹಾಗಾದ್ರೆ ಪ್ರಧಾನಿ ಅವರು ಕೂಡ ಇದ್ದಾರೆ ಅನ್ನೋದನ್ನ ಮನಗಂಡು, ಅಂದ್ರೆ ಅವ್ರನ್ನ ಕೂಡ ಹಾಗಾದ್ರೆ ಟಾರ್ಗೆಟ್ ಮಾಡ್ತಾರಾ ಯತ್ನಾಳ್ ಅವರು. ಈ ರೀತಿ ಸಿದ್ದರಾಮಯ್ಯನವರು ಮೌಲ್ವಿ ಜೊತೆ ಇರುವಂತಹ ಫೋಟೋವನ್ನ ಹಾಕಿ, ಹಾಶ್ಮಿ ನನ್ ಜೊತೆಗಿರೋ ಫೋಟೋವನ್ನ ಹಾಕಿದ್ರಿ, ಇಲ್ಲಿ ಮೌಲ್ವಿ ಇದ್ದಾರಲ್ಲ, ಇದಕ್ಕೆ ಏನ್ ಹೇಳ್ತೀರಾ ಪ್ರಶ್ನೆ ಮಾಡಿ. ಹಾಗಾದ್ರೆ ಈ ರೀತಿ ಸಾಲು ಸಾಲು ಟ್ವೀಟ್ ಅನ್ನ ಮಾಡ್ತಾ ಇಲ್ಲಿ ಹರಿಹಾಯ್ದಿದ್ದಾರೆ. ಏನೇ ಆದ್ರೂ ಕೂಡ ಯಾವ ಕಾರಣಕ್ಕೂ ನಾನದನ್ನ ಒಪ್ಕೊಳ್ಳಲ್ಲ, ಹಾಗಾದ್ರೆ ಖಂಡಿತ ಇಲ್ಲಿ ಯತ್ನಾಳ್ ಅವರು ಟಾರ್ಗೆಟ್ ಮಾಡ್ತಾರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅದಕ್ಕೆ ಅವರೇ ಉತ್ತರ ಕೊಡ್ಬೇಕು.